ಸ್ವಾಮೀಜಿಯ ಅಸಹಜ ಸಾವಿನ ಹಿಂದೆ ಬಾಟಲಿ ರಹಸ್ಯ ಕೂಡ ಬಯಲಾಗ್ತಾ ಇದೆ. ಮಠದಲ್ಲೇ ಇದ್ದ ಆ ಸುಂದರಿ ಮಹಿಳೆಯಿಂದ ಶ್ರೀ ವಿರುದ್ಧ ಮಸಲತ್ತು ನಡೆದು ಬಿಡ್ತಾ ಅನ್ನುವ ಚರ್ಚೆಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಮಠದ ಉಸ್ತುವಾರಿ ಕೈಯಲ್ಲಿದ್ರೂ ಕೂಡ ಆಕೆಗೆ ತೃಪ್ತಿ ಆಗಲಿಲ್ಲಂತೆ. ಜೊತೆಗೆ ಮುಂಬೈ ಉದ್ಯಮಿಗಳ ಜೊತೆ ಆಕೆ ಕೈ ಜೋಡಿಸಿದ್ಲ ಅನ್ನುವಂತಹ ಮಾಹಿತಿಗಳು ಹೊರಬೀಳ್ತಾ ಇದೆ. ಶಿರೂರು ಮೂಲ ಮಠದಲ್ಲಿ ಈಗ ಬಾಟಲಿ ರಹಸ್ಯ. ಆರೋಗ್ಯ ವೃದ್ಧಿ ಬಾಟಲಿ ವಿಷವಾಗಿ ಬದಲಾಯಿತ. ಮಠದಲ್ಲಿದ್ದ ಸ್ತ್ರೀ ಶ್ರೀಗಳ ವಿರುದ್ಧ ಮಾಡಿದ್ಲ ಮಸಲತ್ತು. ಶಿರೂರು ಸ್ವಾಮೀಜಿ ಅನುಮಾನಾಸ್ಪದ ಸಾವು ಪ್ರಕರಣ ದಿನೇ ದಿನೇ ತಿರುವು ಪಡೆದುಕೊಳ್ಳುತ್ತಲೇ ಇದೆ. ಮೊದಮೊದಲು ಸಾವಿನ ಹಿಂದೆ ಪಟ್ಟದ ದೇವರ ವಿಚಾರ ಸದ್ದು ಮಾಡಿದರೆ ಈ ಕುರಿತು ಪೊಲೀಸರು ತನಿಖೆ ಆರಂಭಿಸಿರುವ ಮಧ್ಯೆ ಶಿರೂರು ಶ್ರೀಗಳ ಸಾವಿಗೆ ಅವರ ಮದ್ಯಪಾನ ವ್ಯಸನವೇ ಕಾರಣವೆಂದು ಹೇಳಲಾಗಿದ್ದ ಆಡಿಯೋ ಬಹಿರಂಗಗೊಂಡಿತ್ತು. ಇದಾದ ನಂತರ ಶ್ರೀಗಳು ಮುಂಬೈ ಉದ್ಯಮಿಯೊಬ್ಬರಿಗೆ ಕೋಟ್ಯಾಂತರ ರೂಪಾಯಿ ಹಣ ನೀಡಿದ್ದು ಹಣ ವಾಪಸ್ ಬಾರದ ಕಾರಣ ವಂಚನೆಗೀಡಾಗಿದ್ದರು ಅನ್ನುವ ಮಾತುಗಳೂ ಕೇಳಿಬಂದಿದುವು. ಸದ್ಯ ಆ ಉದ್ಯಮಿಗಳಿಗೂ ಮಠದಲ್ಲಿದ್ದ ಸುಂದರಿಗೂ ಲಿಂಕ್ ಇತ್ತ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. ಆ ಲಿಂಕ್ ಸ್ವಾಮೀಜಿಯ ಪ್ರಾಣವನ್ನೇ ತೆಗೆದು ಬಿಡೋ ಮಟ್ಟಕ್ಕೆ ಹೋಯಿತು ಅಂತಾನು ಹೇಳಲಾಗ್ತಿದೆ. ಸುಂದರಿ ಶಿರೂರು ಮಠಕ್ಕೆ ಲೇಟಾಗಿ ಎಂಟ್ರಿ ಕೊಟ್ಟಿದ್ರೂ ಕಡಿಮೆ ಅವಧಿಯಲ್ಲೇ ಶಿರೂರು ಶ್ರೀಗಳ ಹೃದಯವನ್ನ ಗೆದ್ದು ಬಿಟ್ಟಿದ್ಲು ಅನ್ನುವ ಗುಸುಗುಸು ಕೇಳಿ ಬರ್ತಿದೆ. ಸುಂದರಿ ಮಾಡ್ತಾ ಇದ್ದ ರುಚಿ ರುಚಿಯಾದ ಅಡುಗೆ, ಅಡುಗೆ ಮಾಡಿ ಬಡಿಸ್ತಾ ಇದ್ದ ವಿಧಾನ ಶ್ರೀಗಳ ಆಶೀರ್ವಾದಕ್ಕೂ ಸಂಪೂರ್ಣವಾದ ಕಾರಣವಾಗಿತ್ತು ಅಂತಿವೆ ಕೆಲ ಮೂಲಗಳು. ಈ ಸ್ನೇಹ ಅದು ಎಷ್ಟರ ಮಟ್ಟಿಗೆ ಬೆಳೆದಿತ್ತು ಅಂದ್ರೆ ಸುಂದರಿ ಮಠದ ಅಂಗಳದಿಂದ ಹಿಡಿದು ಶ್ರೀಗಳ ಖಜಾನೆಯವರೆಗೂ ಇವಳ ಬಳಿಯೇ ಲೆಕ್ಕಾಚಾರವಿತ್ತು. ಬ್ಯಾಂಕ್ ವ್ಯವಹಾರವನ್ನ ನೋಡಿಕೊಳ್ತಿದ್ಲು ಎಂಬ ಮಾತುಗಳು ಕೇಳಿಬರ್ತಿವೆ. ಮಠದ ಉಸ್ತುವಾರಿ ಕೈಯಲ್ಲಿದ್ರೂ ತೃಪ್ತಿ ಪಡದ ಸುಂದರಿ. ಶಿರೂರು ಮೂಲ ಮಠದ ಉಸ್ತುವಾರಿ ಈಕೆಯ ಬಳಿಯೇ ಇತ್ತು ಎಂಬ ಮಾತುಗಳು ಹರಿದಾಡ್ತಿವೆ. ಅಷ್ಟಕ್ಕೆ ಸಮಾಧಾನವಾಗದ ಈಕೆ ಅದ್ಯಾರೋ ಮುಂಬೈ ಉದ್ಯೋಗಿಗಳ ಜೊತೆ ಲಿಂಕ್ ಬೆಳೆಸಿದ್ದಾಳೆ. ಇದೇ ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣವಾಗಿದೆ ಅಂತಾನೂ ಹೇಳಲಾಗ್ತಿದೆ. ಇಂತಹದೊಂದು ಅನುಮಾನ ಹೊಗೆಯಾಡಲು ಕಾರಣವಿದೆ. ಶಿರೂರು ಮೂಲ ಮಠದಲ್ಲಿ ಸಿಕ್ಕ ಬಾಟಲಿಯೊಂದು ಹಲವು ರಹಸ್ಯಗಳನ್ನು ಬಿಚ್ಚಿಡ್ತಿದೆ. ಶಿರೂರು ಮೂಲ ಮಠದಲ್ಲಿ ಸಿಕ್ಕ ಈ ಬಾಟಲಿಯಲ್ಲಿ ವಿಷವಿತ್ತು ಎಂಬ ವದಂತಿಗಳು ಈಗ ಹರಿದಾಡತೊಡಗಿವೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಟ್ವಿಸ್ಟ್ ಈಗ ಸಿಕ್ಕಿದೆ. ಶಿರೂರು ಮೂಲ ಮಠದಲ್ಲಿ ಸಿಕ್ಕಿರೋ ಬಾಟಲಿಯೊಂದು ಸಿಕ್ಕಾಪಟ್ಟೆ ಚರ್ಚೆಗೆ ಒಳಪಟ್ಟಿದೆ. ಶಿರೂರು ಮೂಲ ಮಠದಲ್ಲಿ ಒಂದು ಬಾಟಲಿ ಸಿಕ್ಕಿದ್ದು ಅದರ ಮೇಲೆ ಮೊರೆನ್ಸಿ ಹೆಸರಿದೆ. ಇದು ಡ್ರಿಂಕ್ ಬಾಟಲಿಯಾಗಿದ್ದು ಗೋಡಂಬಿ ಜ್ಯೂಸ್ ಅಂತ ರಮ್ಯಾ ಶೆಟ್ಟಿ ಶ್ರೀಗಳಿಗೆ ಕುಡಿಸಿದ್ದಳಂತೆ. ಇದೇ ಶಂಕೆ ಶಿರೂರು ಮೂಲ ಮಠದಿಂದ ಎಲ್ಲಾ ಕಡೆ ಚರ್ಚೆಯಾಗ್ತಿರೋದು. ಶ್ರೀ ಸ್ತ್ರೀ ನಡುವಿನ ಮುನಿಸು ಪ್ರಾಣಕ್ಕೆ ತಂದು ಬಿಡ್ತಾ ಕುತ್ತು. ಶ್ರೀಗೆ ಜ್ಯೂಸ್ ಕುಡಿಸಿ ಸ್ಕೆಚ್ ಹಾಕಿದ್ಲ ಸುಂದರಿ. ಆದರೆ ಇದು ಆರೋಗ್ಯ ವೃದ್ಧಿ ಪಾನೀಯದ ಬಾಟಲಿ ಅಂತಾನೂ ಹೇಳಲಾಗ್ತಿದೆ. ಗೋಡಂಬಿ ಜ್ಯೂಸ್ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ. ವಾಸ್ತವದಲ್ಲಿ ಅದು ಶಕ್ತಿವರ್ಧಕ ಪಾನೀಯದ ಬಾಟಲಿಯಂತೆ. ಸ್ವಾಮೀಜಿಯೇ ರಮ್ಯಾ ಶೆಟ್ಟಿ ಬಳಿ ಹೇಳಿ ತರಿಸಿಕೊಂಡು ಈ ಪಾನೀಯ ಕುಡಿಯುತ್ತಿದ್ರು ಅಂತಾನೂ ಹೇಳಲಾಗ್ತಿದೆ. ಹಾಗಾದ್ರೆ ಇದು ವಿಷವಾಗಿ ಬದಲಾಗಿದ್ದು ಹೇಗೆ? ಶಿರೂರು ಮಠದ ಉಸ್ತುವಾರಿ ವಹಿಸಿಕೊಂಡಿದ್ದ ಸ್ವಾಮೀಜಿ ಅತ್ಯಾಪ್ತೆ ಇದನ್ನ ವಿಷವಾಗಿ ಮಾರ್ಪಾಡು ಮಾಡಿದ್ಲ? ನಗು ನಗುತ್ತಲೇ ಸ್ವಾಮೀಜಿಗೆ ಕುಡಿಸಿಯೇ ಬಿಟ್ಟು ಪ್ರಾಣಕ್ಕೆ ಸಂಚಕಾರ ತಂದಿಟ್ಲ? ಶಿರೂರು ಶ್ರೀ ಹರಿಪಾದ ಸೇರೋಕೆ ಇದೇ ಜ್ಯೂಸ್ ಮೂಲಕ ಸುಂದರಿ ಸ್ಕೆಚ್ ಮಾಡಿಸಿದ್ಲ? ಹಾಗಾದ್ರೆ ಈ ಗೋಡಂಬಿ ಜ್ಯೂಸ್ ಹಿಂದೆ ಕಾಣದ ಕೈ ಕೆಲಸ ಮಾಡಿದ್ಯಾ? ಇಂತಹ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕಿದೆ. ಶಿರೂರು ಶ್ರೀಗಳ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೂ ಈ ಮಹಿಳೆ ಬಂದಿರಲಿಲ್ಲ. ಅನಾರೋಗ್ಯಕ್ಕೀಡಾದಾಗಲೂ ಆಸ್ಪತ್ರೆಗೆ ಬಂದಿರಲಿಲ್ಲ. ಹಾಗಾದ್ರೆ ಸ್ವಾಮೀಜಿ ಜೊತೆ ಕೊನೆ ಗಳಿಕೆಯಲ್ಲಿ ಆಪ್ತೆ ಅನಿಸಿಕೊಂಡಿದ್ದ ಈಕೆ ಮುನಿಸಿಕೊಂಡಿರಬಹುದೇ ಎಂಬ ಸಂಶಯವೂ ಕಾಡ್ತಾ ಇದೆ. ಇನ್ನು ಶಿರೂರು ಶ್ರೀಗಳ ಜೊತೆ ರಮ್ಯಾ ಶೆಟ್ಟಿ ಮುನಿಸಿಕೊಂಡಿದ್ಲ ಅನ್ನುವಂತಹ ಮಾತುಗಳು ಈಗ ಹರಿದಾಡ್ತಾ ಇದೆ. ಅದಕ್ಕಾಗಿಯೇ ಆ ಸುಂದರಿ ಗೋಡಂಬಿ ಜ್ಯೂಸ್ ಅನ್ನ ವಿಷವಾಗಿ ಬದಲಿಸಿದ್ಲು ಅನ್ನುವಂತಹ ಮಾತುಗಳು ಕೇಳಿಸ್ತಾ ಇವೆ. ಶಿರೂರು ಮೂಲ ಮಠದ ಆ ಸುಂದರಿ ಇಂತಹದ್ದೊಂದು ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ
ಆ ಉದ್ಯಮಿಗಳ ಲಿಂಕೆ ಕಾರಣವಾಯಿತು ಅಂತಾನು ಹೇಳಲಾಗ್ತಾ ಇದೆ. ಶಿರೂರು ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರ ವ್ಯವಹಾರ ಸಂಬಂಧಗಳ ನೆಲೆಯಲ್ಲಿ ಭೂಮಾಫಿಯಾ ಸ್ವಾಮೀಜಿಗಳ ವಿರುದ್ಧ ಇಂತಹದೊಂದು ಪ್ಲಾನ್ ರೂಪಿಸಿತ್ತ ಅನ್ನುವ ಸಂಶಯವೂ ಇದೆ. ಹಾಗಾಗಿ ಇದೇ ಮಠದಲ್ಲಿ ಉಸ್ತುವಾರಿ ಇದ್ದ ಸುಂದರಿಯನ್ನೇ ವಿಷಕನ್ಯೆಯನ್ನಾಗಿ ಪರಿವರ್ತಿಸಿದ್ರ ಅನ್ನೋದು ಕೂಡ ತನಿಖೆಯಿಂದ ಹೊರಬೀಳಬೇಕಿದೆ. ಮಾಫಿಯಾ ಚೂ ಬಿಟ್ಟ ವಿಷಕನ್ಯೆ, ಮುಂಬೈ ಉದ್ಯಮಿಗಳ ಜೊತೆ ಸೇರಿ ಇತಿಶ್ರೀ, ಮಠದಲ್ಲಿ ಕೇವಲ ಸ್ವಾಮೀಜಿಗೆ ಅಡುಗೆ ಮಾಡಿ ಉಣಬಡಿಸುತ್ತಿದ್ದಾರೆ ರಮ್ಯಾ ಶೆಟ್ಟಿ ಎಂಬ ಸುಂದರಿ ಹೆಚ್ಚು ಸದ್ದಿಗೆ ಕಾರಣವಾಗ್ತಿರಲಿಲ್ಲ. ಆಕೆ ಅಷ್ಟಕ್ಕೆ ಸುಮ್ಮನಾಗಿಲ್ಲ, ಮಠದ ಉಸ್ತುವಾರಿ ಜೊತೆಗೆ ಶ್ರೀಗಳ ಆಭರಣಗಳನ್ನು ಧರಿಸುವಷ್ಟರ ಮಟ್ಟಿಗೆ ಶ್ರೀಗಳ ಆಪ್ತತೆ ಗಳಿಸಿಕೊಂಡಿದ್ಲು ಎಂಬ ಮಾತುಗಳು ಕೇಳಿಬರ್ತಿವೆ. ಹೀಗಾಗಿ ಮಠಕ್ಕೆ ಸಾಮಾನ್ಯರಂತೆ ಎಂಟ್ರಿ ಕೊಟ್ಟ ರಮ್ಯಾಳ ಸ್ಟೈಲ್ ತುಂಬಾನೇ ಬದಲಾಗುತ್ತಾ ಬಂತಂತೆ. ನಡೆದುಕೊಂಡೇ ಬರುತ್ತಿದ್ದವಳು ಆಟೋದಲ್ಲಿ ಬರೋಕೆ ಶುರು ಮಾಡಿದ್ಲು. ಆಟೋ ಪ್ರಯಾಣ ಕಾರು ಪ್ರಯಾಣಕ್ಕೆ ಪ್ರಮೋಷನ್ ಆಯಿತು. ಇದೆಲ್ಲ ಆ ವಿಠಲನ ಕೃಪೆಯೋ ಅಥವಾ ಲಕ್ಷ್ಮೀವರ ತೀರ್ಥರ ಆಶೀರ್ವಾದವೋ ಅನ್ನೋದು ಕೂಡ ಮಠದ ಸುತ್ತಮುತ್ತಲು ಹರಿದಾಡ್ತಾ ಇರುವ ಅನುಮಾನಗಳು. ಹೇಗಿದ್ದವಳು ಹೇಗಾದ್ಲು ಅಂತ ಮಠದ ಸಿಬ್ಬಂದಿಗಳಲ್ಲಿ ಹಲವಾರು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಇಂತಹ ಸಮಯದಲ್ಲೇ ಆ ಉದ್ಯಮಿಗಳ ಕಣ್ಣು ಈ ಸುಂದರಿಯ ಮೇಲೆ ಬಿದ್ದಿರಬಹುದಾ? ಹೀಗಾಗಿ ನಂತರದ ದಿನಗಳಲ್ಲಿ ಆಕೆ ವಿಷಕನ್ಯೆಯಾಗಿ ಬದಲಾದ್ಲ? ಇದೆಲ್ಲ ಸದ್ಯದ ಸಸ್ಪೆನ್ಸ್. ಶ್ರೀಗೆ ಪರಿಚಯಿಸಿದ್ದ ಸ್ವಾಮೀಜಿ ಆಪ್ತ. ಇನ್ನು ಸ್ವಾಮೀಜಿಗೆ ವಂಚಿಸಿದ ಇಬ್ಬರು ಉದ್ಯಮಿಗಳಿಗೂ ರಮ್ಯಾ ಶೆಟ್ಟಿಗೂ ಲಿಂಕ್ ಇದೆ ಅನ್ನುವ ಸುಳಿವು ಕೂಡ ಹೊರಬಿದ್ದಿದೆ. ಸ್ವಾಮೀಜಿ ಹಾಗೂ ಉದ್ಯಮಿಗಳ ನಡುವೆ ಮಧ್ಯಸ್ಥಿಕೆ ವಹಿಸ್ತಾ ಇದ್ದ ರಮ್ಯಾ ಶೆಟ್ಟಿ ಉದ್ಯಮಿಗಳೊಂದಿಗೆ ಕೈಜೋಡಿಸಿ ಶ್ರೀಗಳಿಗೆ ವಂಚಿಸಿದ್ದಾರ ಅನ್ನುವ ಮಾತುಗಳು ಚರ್ಚೆಯಲ್ಲಿದೆ. ಮುಂಬೈ ಉದ್ಯಮಿಗಳ ಜೊತೆ ಕೈಜೋಡಿಸಿದ ಕಾರಣ ಈಕೆ ಕುಡಿಸಿದ ಆ ಗೋಡಂಬಿ ಜ್ಯೂಸ್ ವಿಷವಾಯ್ತಾ ಎಂಬ ಅನುಮಾನ ಕಾಡ್ತಿದೆ. ಸದ್ಯ ಪೊಲೀಸರು ಶಿರೂರು ಮೂಲಮಠದ ಸುತ್ತ ತನಿಖೆ ಚುರುಕುಗೊಳಿಸಿದ್ದಾರೆ. ಅದೇ ರೀತಿ ಜಗ್ಗಾ ಅಲಿಯಾಸ್ ಜಗದೀಶ ಪೂಜಾರಿ ಎಂಬಾತನ ವಿಚಾರಣೆಯೂ ನಡೆಯುತ್ತಿದೆ. ಬಾಲ್ಯದಿಂದಲೇ ಮಠದಲ್ಲೇ ಬೆಳೆದಿರೋ ಜಗದೀಶ್ ಸ್ವಾಮೀಜಿಯ ಎಲ್ಲಾ ಚಟುವಟಿಕೆಯ ಕುರಿತು ತಿಳಿದುಕೊಂಡಿದ್ದಾನೆ. ಸ್ವಾಮೀಜಿಯ ಜೊತೆ ಮಠದಲ್ಲೇ ತಂಗುತ್ತಿದ್ದ ಜಗದೀಶ್ ಶ್ರೀಗಳಿಗೆ ತುಂಬಾ ಆಪ್ತನಾಗಿದ್ದ. ಶಿರೂರು ಸ್ವಾಮೀಜಿಗೆ ರಮ್ಯಾಳನ್ನು ಪರಿಚಯಿಸಿದ್ದು ಇದೇ ಜಗದೀಶಂತೆ. ಹಾಗಾಗಿ ಸದ್ಯ ವಿಷಕನ್ಯೆ ಸುದ್ದಿಯಾಗೋ ಜೊತೆಗೆ ಅತ್ತ ಜಗ್ಗಾ ಅಲಿಯಾಸ್ ಜಗದೀಶ್ ತನಿಖೆಗೆ ಒಳಪಡಿಸಿರೋದ್ರಿಂದ ಮಹತ್ವದ ಸುಳಿವು ಸಿಕ್ಕರೂ ಸಿಕ್ಕಬಹುದು. ಇನ್ನು ಶಿರೂರು ಶ್ರೀಗಳ ಸಾವಿನ ಪ್ರಕರಣ ಹಲವು ಆಯಾಮದಲ್ಲಿ ತನಿಖೆ ಆಗ್ತಾ ಇದೆ. ಪೊಲೀಸರ ತನಿಖೆಯ ವೇಳೆ ಸುಂದರಿ ಬಾಯಿಯಿಂದ ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಾ ಇವೆ. ಶಿರೂರು ಮೂಲ ಮಠದ ಒಳಗಿನಿಂದ ಸದ್ದು ಮಾಡಿರುವ ಬಾಟಲ್ ರಹಸ್ಯ ಸದ್ಯ ಈಗ ಮುನ್ನೆಲೆಗೆ ಬಂದು ನಿಂತಿದೆ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ 18 ಸ್ಪೆಷಲ್ ರಿಪೋರ್ಟ್ ಅನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.